ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾ ಇವತ್ತು ಬಂದಿದ್ದು ಕಲ್ಯಾಣಿ ಮೋಟಾರ್ಸ್ ಬಿಡ್ದಿ. ಬನ್ನಿ, ಹೊಸ ಶಿಫ್ಟ್ ಕಾರ್ನ ರಿವ್ಯೂ ಮಾಡೋಣ. ಹಾಯ್ ಗಾಯ್ಸ್, ನಾವು ಬಂದಿರೋದು ಇವತ್ತು ಮಾರುತಿ ಸುಜುಕಿಗೆ. ಇಲ್ಲಿ ನಾವು ನೋಡ್ತಾ ಇದೀವಿ 1.2 liters ಇಂಜಿನ್, ಜಿ ಸೀರೀಸ್ ಇಂಜಿನ್, 3 cylinder. ಬಿಫೋರ್ K12 ಇಂಜಿನ್ ಇತ್ತು, ಈಗ ಇದನ್ನ ಜಿ ಸೀರೀಸ್ ಇಂಜಿನ್ ಮಾಡಿದ್ದಾರೆ. 81 BHP ಆ್ಯಂಡ್ 112 Nm ಟಾರ್ಕ್ ಇದೆ. ಅಪ್ರಾಕ್ಸಿಮೇಟ್ ಇದ್ರ ಮೈಲೇಜ್ 24 ಅಂತ ಹೇಳಿದ್ದಾರೆ. ಆ್ಯಂಡ್ 24-25 ಆರಾಮ್ ಬರುತ್ತೆ. ಆ್ಯಂಡ್ LED ಫಾಗ್ ಲ್ಯಾಂಪ್ ರಿಮೂವ್ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ನೋಡಿದ್ರೆ LED ಇಂಡಿಕೇಟರ್ಸ್ ಇದೆ. ಆ್ಯಂಡ್ ಈ ಕಡೆಯಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ 15-inch ವೀಲ್ ಇದು, 185 R15 ವೀಲ್ ಇದು. ಆ್ಯಂಡ್ ಕಲರ್ ನೋಡಿ, ರೆಡ್ ತುಂಬ ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರು. ಆ್ಯಂಡ್ ಇದರಲ್ಲಿ ಇಂಡಿಕೇಟರ್ಸು ಫೋಲ್ಡಬಲ್ ಇದೆ, ಅಡ್ಜಸ್ಟಬಲ್ ಕೂಡ ಇದೆ. ಆ್ಯಂಡ್ ಡೋರು ನಿಮಗೆ ಬ್ಯಾಕ್ ಸೈಡು ಮೇಲೆ, ಮುಂಚೆ ಮೇಲಿತ್ತು, ಈಗ ಅದನ್ನ ಕಟ್ ಆಫ್ ಮಾಡಿ ನಾರ್ಮಲ್ ಸೆಂಟ್ರಲ್ ಹೇಗೆ ಬೇಕೋ ಆ ಥರ ಮಾಡಿದ್ದಾರೆ. ಮುಂಚೆ ಆದರೆ ಲಾಸ್ಟ್ ವೇರಿಯಂಟಲ್ಲಿ ಮೇಲೆ ಬರೋದು. ಡಿಸ್ಪ್ಲೇ ನೋಡಿದ್ರೆ ಸೆಂಟ್ರಲ್ ಟ್ಯಾಕೋಮೀಟರ್ ಇದೆ, ಲೆಫ್ಟ್ ಸೈಡಲ್ಲಿ ನಿಮಗೆ RPM ಇಂಡಿಕೇಟರ್ ಇದೆ, ಮತ್ತು ರೈಟ್ ಸೈಡಲ್ಲಿ ಸ್ಪೀಡೋಮೀಟರ್ ಇದೆ. ಆ್ಯಂಡ್ ನಿಮಗೆ ಸ್ಪೀಕರ್ಸು, ನಾರ್ಮಲ್ ಸ್ಪೀಕರ್ ಮುಂಚೆ ಥರ ಯಾವ ಥರ ಇತ್ತೋ ಸೇಮ್ ಸ್ಪೀಕರ್ ಇದೆ. ಆ್ಯಂಡ್ ನಾವು ಫೋಲ್ಡಬಲ್ ಇಂಡಿಕೇಟ್ ಮಾಡ್ಕೋಬೋದು. ನಮ್ಮ 7.5 inches LED ಡಿಸ್ಪ್ಲೇ ಇದೆ, ಪ್ರೊವೈಡ್ ಆಗಿದೆ. ಆ್ಯಂಡ್ ಮಧ್ಯದಲ್ಲಿ AC, ಟಾಪಲ್ಲಿ ಮಿರರು ಇದ್ದಾರೆ. ಆ್ಯಂಡ್ ಎನ್ಕ್ಯಾಪಲ್ಲಿ ಕೂಡ 4-star ರೇಟಿಂಗ್ ಇದೆ, 6 airbags ಆಗಿದೆ. ಆಲ್ 4 ಪವರ್ ವಿಂಡೋಸ್ ಇದೆ, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ಇದೆ, 7-inch ವೈರ್ಲೆಸ್ ಡಿಸ್ಪ್ಲೇ ಇದೆ. ಆಟೋ ಆಂಡ್ರಾಯ್ಡ್ ಆಟೋ ಮತ್ತು ಆಟೋ ಕಾರ್ಪ್ಲೇ ಸಪೋರ್ಟ್ ಎರಡೂ ಸಪೋರ್ಟ್ ಮಾಡುತ್ತೆ. VXI ಆಪ್ಷನಲ್ಲು ಏನಂದರೆ ಕೀಲೆಸ್ ಎಂಟ್ರಿ. ನಮ್ಮ ಬಡವ್ರ ಪಲ್ಗೆ ಇದು ಮಿನಿ ಕೂಪರ್ ಥರ. ಇದು ಡಿಸೈನ್ಸ್ ಕೂಡ ನೋಡಿ, ಸ್ಟಾರ್ಟಿಂಗ್ ಟು ಹಿಂಗೆ ನೋಡಿದ್ರೆ ಹಿಂಗೆ ಮುಂಚೆ ಸುಜುಕಿ ಬ್ಯಾಡ್ಜಿಂಗ್ ಎಲ್ಲ ಗ್ರಿಲ್ ಆಡಪ್ಪಾಗ್ತಾ ಇತ್ತು, ಬಟ್ ಈಗ ಸುಜುಕಿ ಬ್ಯಾಡ್ಜಿಂಗ್ನ ಇದರಲ್ಲೇ ಕೊಟ್ಟಿದ್ದಾರೆ, ನಿಮಗೆ ಬಂಪರಲ್ಲೇ ಕೊಟ್ಟಿದ್ದಾರೆ ನಿಮಗೆ, ಅದನ್ನು ಎಂಬೋಸ್ ಮಾಡಿ ಕೂಡ ಹಾಕಿದ್ದಾರೆ ಅದರಲ್ಲಿ. VXI ಆಪ್ಷನ್ಗಳಿಂದ ನಮಗೆ ಪುಷ್ ಸ್ಟಾಪನ್ನು ಪ್ರೊವೈಡ್ ಮಾಡಿದ್ದಾರೆ. ಮಿರರ್ ಫೋಲ್ಡಿಂಗ್ ಕೂಡ ಆಪ್ಷನ್ಸ್ ಕೂಡ VXI ಆಪ್ಷನ್ಗಳಿಂದಲೇ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಮಿಕ್ಕಿದೆಲ್ಲ ಸೇಮ್, VXI ಏನಿದೆಯೋ ಸೇಮ್ ಟು ಸೇಮ್ ಆಪ್ಷನ್ ಇದೆ. ಈ ಆಪ್ಷನ್ನಲ್ಲಿ ಸುಜುಕಿ ಕರೆಕ್ಟ್ ಅಂತ ನಾವು ಆಲ್ಮೋಸ್ಟ್ ಆಲ್ ಕಾರ್ನ ಬರೀ ಆ್ಯಪಲ್ಲೇ ಕಂಟ್ರೋಲ್ ಮಾಡ್ಬೋದು ನಾವು, ಇದ್ರ ಮುಖಾಂತರ ನಾವು ಪೇರ್ ಮಾಡ್ಕೋಬೋದು. ನಾರ್ಮಲ್ ನಾವು VXI ನೋಡಿ ಥರ ಇದು ಟಚ್ ಸ್ಕ್ರೀನ್ ಕಂಟ್ರೋಲು, ಆ್ಯಂಡ್ ಇದು ಕಾಲ್ ಆನ್ ಆಫ್ ಮತ್ತು ಮಾತಾಡೋದು. ಆ್ಯಂಡ್ ಇದೊಂದು ಕ್ರೂಸ್ ಕಂಟ್ರೋಲ್ ಆಡಪ್ಪಾಗುತ್ತೆ, ಇದು ZXI Plus ಅಲ್ಲಿ ಮಾತ್ರ ಆಡ ಆಗುತ್ತೆ. VXI ಎಬೋರೆಂಟ್ಸ್ ಯಾವುದಿಲ್ಲ, ZXI Plus ಅಲ್ಲಿ ಮಾತ್ರ ಬರುತ್ತೆ. ZXI Plus ಅಲ್ಲಿ ನಮಗೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಸಿಗುತ್ತೆ. ಡ್ಯಾಶ್ಬೋರ್ಡ್ ಶೇಪ್ ಕೂಡ ಚೇಂಜ್ ಮಾಡಿದರೆ ಹಾಗೆ ಸೇಮ್ ಮುಂಚೆ ಸೇಮ್ ಕೆಪಾಸಿಟಿ ಇದೆ. ಆ್ಯಂಡ್ AC ವೆಂಟ್ಸ್ಗಳಿಗೆ ಆಡಪ್ ಆಗಿದೆ, ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಡಪ್ ಆಗಿದೆ. ಆ್ಯಂಡ್ ಬ್ಯಾಕ್ ಸೀಟಲ್ಲಿ ನಾರ್ಮಲ್ ಮುಂಚೆ ಆ ಥರ ಇತ್ತು, ಅದು ಸೇಮ್ ಅದೇ ಕಂಫರ್ಟಲ್ ಇದೆ. ಆರಾಮಾಗಿದ್ದು ನಾವು ಪಾಪು ಕೂತ್ಕೊಂಡ್ರೆ 3 ಜನ ಆರಾಮಾಗಿ ಕಂಫರ್ಟಾಗಿ ಕೂತ್ಕೊಂಡು ಹೋಗ್ಬೋದು. ಸೇಮ್ ಮುಂಚೆ ಯಾವ ರೀತಿ ಸ್ಪೇಸ್ ಇತ್ತೋ ಅದೇ ಸೇಮ್ ಸ್ಪೇಸೇ ಮೈಂಟೈನ್ ಆಗಿದೆ. ZXI ಎಬೋದಲ್ಲಿ ನಮಗೆ ಇಲ್ಲಿ ರೇ AC ಸಿಗುತ್ತೆ, ಆ್ಯಂಡ್ ಚಾರ್ಜಿಂಗ್ ಸಾಕೆಟ್ ಸಿಗುತ್ತೆ ಎರಡು. ZXI Plus ಅಲ್ಲಿ ನಮಗೆ ರೇರ್ ವಾಷರ್ ಒಂದು ಬರುತ್ತೆ, ಮತ್ತು ರೇರ್ ಕ್ಯಾಮ್ರಾ ಒಂದು ಆಡಪ್ ಆಗುತ್ತೆ. ಮಿಕ್ಕಿದೆಲ್ಲ ಸೆನ್ಸರ್ಸ್ ಎಲ್ಲ ಪ್ರತಿಯೊಂದು ಇದೇ ಇರುತ್ತೆ. ಆ್ಯಂಡ್ ಬೂಟ್ ಸ್ಪೇಸ್ ನಮಗೆ 265 liters ಕೆಪಾಸಿಟಿವರೆಗೂ ಇರುತ್ತೆ. ಆ್ಯಂಡ್ ನಮ್ಮ ಇದರಲ್ಲಿ ಒಂದು 2 kit ಒಂದು ಸಿಗುತ್ತೆ, ಮತ್ತು ಸ್ಟೆಪ್ನಿ ಒಂದು ಸಿಗುತ್ತೆ ಅಷ್ಟೇ ಇದರಲ್ಲಿ. ಇದಕ್ಕಿಂತ ಜಾಸ್ತಿ ಡೀಟೇಲ್ಸ್ ಬೇಕಂದರೆ ಮಾರುತಿ ಸುಜುಕಿ ಅರೆನಾ ಬಿಡದಿ ಸೆಂಟರ್ನ ವಿಸಿಟ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಹೇಮಂತ್ ಬ್ರೋ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಹಾಕಿರ್ತೀವಿ, ಸೊ ಯು ಕ್ಯಾನ್ ಚೆಕ್ಔಟ್. ಇಲ್ಲಿವರೆಗೂ ನನ್ನ ಬ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಮೀ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೀಟ್ ಯು ನೆಕ್ಸ್ಟ್ ಬ್ಲಾಗ್.